Hello friends, welcome back to my video. Ivattina video title Online Company galu maduva amazing mosagalu. Online marukatteyalli ellavu kadime daradalli sigalide emba purva graha nambikeyondu indina digital yugadalli srishtiyagide. Hagagi eshto bari ondu karidiya vastava beleyannu berede parikshisade online nalli vastugalannu karidi maduvavara sankhye hechagide endare adu namma murkatana. ಆನ್ಲೈನಿನಲ್ಲಿ ಕೆಲವೊಂದು ಆಫರ್ಗಳು ಲಾಭವಾಗಬಹುದಾದರೂ ಅದನ್ನು ಸಮರ್ಥವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ, ಇಲ್ಲವಾದಲ್ಲಿ ನೀವು ಮೋಸ ಹೋಗಬಹುದು. ಇದಕ್ಕೆ ಉದಾಹರಣೆ ಎಂದರೆ ಆನ್ಲೈನ್ ಕಂಪನಿಗಳಾದ ಇಬೈ, ಅಮೆಜಾನ್ಗಳು ರಿಫ್ರೆಶಿಂಗ್ ಐಟಮ್ಗಳನ್ನು ಮಾರಲಾರಂಭಿಸಿದೆ, ಆದರೆ ಈ ಮಾಹಿತಿ ನಮ್ಮ ಕಣ್ಣಿಗೆ ಕಾಣಿಸದಂತೆ ಇರುತ್ತದೆ. ಇಷ್ಟಕ್ಕೂ ರಿಫ್ರೆಶಿಂಗ್ ಎಂದರೆ ಗ್ಯಾರಂಟಿ ಅವಧಿಯಲ್ಲಿ ದೋಷಪೂರಿತವಾದ ತಯಾರಿಕೆಯನ್ನು ಅಧಿಕೃತ ರಿಪೇರಿಗಾರರಿಂದ ಸರಿಪಡಿಸಿ ಮಾರಾಟಗಾರ ಮತ್ತೆ ವ್ಯಾಪಾರಕ್ಕೆ ಬಿಟ್ಟಿರುವಂಥದ್ದು. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಆನ್ಲೈನ್ ಕಂಪನಿಗಳು ನಮಗೆ ಮಾಡುತ್ತಿರುವ ಅಮೇಜಿಂಗ್ ಮೋಸಗಳು ಯಾವುವು ಎಂದು ತಿಳಿಯೋಣ. ಫಸ್ಟ್ ಟಾಪಿಕ್, ಬೆಲೆ ಕಮ್ಮಿ ಇದ್ದರೂ ಖರೀದಿ ಕಷ್ಟ. ಮೊದಲೇ ಹೇಳಿದಂತೆ ಇಬೈ, ಅಮೆಜಾನ್ ರಿಫ್ರೆಶಿಂಗ್ ಐಟಮ್ಗಳನ್ನು ಮಾರಲಾರಂಭಿಸಿವೆ. ರಿಫ್ರೆಶಿಂಗ್ ಐಟಮ್ಗಳ ಖರೀದಿ ದರದಲ್ಲಿ ಸದರಿ ಐಟಮ್ಗಳ ಬೆಲೆ ಇವತ್ತಿನ MRPಗಿಂತ ಬೆಲೆ ತೀರಾ ಕಡಿಮೆ ಇರುತ್ತದೆ. ಇದಕ್ಕೆ ಕೇವಲ ಮಾರಾಟಗಾರರ ಗ್ಯಾರಂಟಿ ಮಾತ್ರ ಲಭ್ಯವಿರುತ್ತದೆ. ಹಾಗಾಗಿ ಬೆಲೆ ಕಮ್ಮಿ ಇದ್ದರೆ ಎಚ್ಚರ ವಹಿಸುವುದು ಉತ್ತಮ. ಟಾಪಿಕ್, ಆನ್ಲೈನ್ನಲ್ಲೂ ನಯವಂಚನೆ. ಆನ್ಲೈನ್ನ ದೈತ್ಯ ಅಮೆಜಾನ್ ತನ್ನ ಅಮೆಜಾನ್ ಪೇ ಗ್ರಾಹಕರಿಗೆ ಅಕೌಂಟ್ 500 ತುಂಬಿದರೆ ನಿಮಗೆ ಅದಕ್ಕೆ 100 ಕ್ಯಾಶ್ ಬ್ಯಾಕ್ ನೀಡುವುದಾಗಿ ಹೇಳಿಕೊಂಡಿತು. ಆದರೆ 500 ಭರ್ತಿ ಮಾಡುವವರಿಗೆ ಹೆಚ್ಚುವರಿ 100 ಸಿಗಲಿಲ್ಲ. ಅಷ್ಟಲ್ಲದೆ ಹಣಕ್ಕೆ ಏನಾದರೊಂದು ಖರೀದಿ ಮಾಡಲೇಬೇಕು ಎಂಬ ಷರತ್ತನ್ನು ಕಣ್ಣಿಗೆ ಕಾಣದಂತೆ ಅಮೆಜಾನ್ ಹೇಳಿತು. ಟಾಪಿಕ್, ಅಪ್ ಟು ಸೂಪರ್ ಕ್ಯಾಶ್. ಗ್ರಾಹಕರು ಯಾವ ಅನುಮಾನವಿಲ್ಲದೆ ಈ ಅಪ್ ಟು ಕ್ಯಾಶ್ ಬ್ಯಾಕ್ ಆಫರನ್ನು ನಂಬದೇ ಇದ್ದರೆ ಒಳಿತು. ಇರುವ 10 ವಸ್ತುಗಳಲ್ಲಿ ಡಮ್ಮಿಯಂತಹ ಒಂದು ವಸ್ತುವಿಗೆ ಹೆಚ್ಚು ಕ್ಯಾಶ್ ಬ್ಯಾಕ್ ನೀಡಿ ಮಾರಾಟ ಮಾಡುವ ತಂತ್ರ ಇದು. ಇತ್ತೀಚೆಗೆ ಕ್ಯಾಶ್ ಬ್ಯಾಕ್ ಎಂಬ ವಾಲೆಟ್ಗಳ ಆಕರ್ಷಣ ಸ್ಲೋಗನ್ಗಳ ಕೊನೆಯಲ್ಲಿ ಅದನ್ನು ಸೂಪರ್ ಕ್ಯಾಶ್ ಸೂತ್ರ ಜಾರಿಗೆ ಬಂದಿದೆ. ಟಾಪಿಕ್, ಮೊಬಿಕ್ವಿಕ್ ಸೂಪರ್ ಕ್ಯಾಶ್. ಮೊಬಿಕ್ವಿಕ್ ಪಾವತಿ ನಿಮಗೆ ಗೊತ್ತಿರಬಹುದು. ಈ ಪಾವತಿ ಆಫ್ 100 ಸೂಪರ್ ಕ್ಯಾಶ್ ಬ್ಯಾಕ್ ಎಂಬ ಆಫರನ್ನು ನೀಡಿದೆ. 100 ಸೂಪರ್ ಕ್ಯಾಶ್ ಬ್ಯಾಕಿನಲ್ಲಿ ಗ್ರಾಹಕ ತನ್ನ ಪ್ರತಿ ಖರೀದಿಗೆ ಶೇಕಡ 10 ಮಾತ್ರ ಬಳಸಿಕೊಳ್ಳಬಹುದು. ಹಾಗಾಗಿ 100 ಸೂಪರ್ ಕ್ಯಾಶ್ ಬ್ಯಾಕ್ ಬಳಸಿಕೊಳ್ಳಲು 1,000 ವ್ಯಾಪಾರ ಮಾಡಬೇಕು. ಟಾಪಿಕ್, ಕಮರ್ಷಿಯಲ್ ಜಾಹೀರಾತು. ಫೇಸ್ಬುಕ್ ಬಳಕೆದಾರರಿಗೆ ಫೇಸ್ಬುಕ್ ಯಾವುದೋ ಆನ್ಲೈನ್ ಕಂಪನಿಯ ಕಮರ್ಷಿಯಲ್ ಜಾಹೀರಾತು ನೀಡುತ್ತದೆ. ಆ ಕಂಪನಿಯನ್ನು ನಿಮ್ಮ ಸ್ನೇಹಿತರು ಲೈಕ್ ಮಾಡಿರುವುದಾಗಿ ಪೋಸ್ಟ್ನಲ್ಲಿ ತೋರಿಸುತ್ತದೆ. ಸ್ನೇಹಿತರು ಲೈಕ್ ಮಾಡಿರುವ ಆ ಆನ್ಲೈನ್ ಕಂಪನಿಗಳು ಮೋಸ ಮಾಡುವ ಕಂಪನಿಗಳು ಆಗಿರಬಹುದು ಎಂದು ತಿಳಿಯುವುದಿಲ್ಲ. ಇದರಿಂದ ಏನೂ ತಿಳಿಯದವರು ಗುಂಡಿಗೆ ಬೀಳುತ್ತಾರೆ. ಇದೇ ಇವತ್ತಿನ ವಿಡಿಯೋ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟಿಕೆಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.